ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ರಸಪ್ರಶ್ನೆಯ ಮಾದರಿಯಲ್ಲಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಅನೇಕ ಪ್ರಶ್ನೆಗಳನ್ನು ನೋಡಿದ್ವಿ. ಆ ಪ್ರಶ್ನೆಗಳಿಗೆ ನಿಮ್ಮ ಪ್ರತಿಕ್ರಿಯೆ ಕೂಡ ತುಂಬ ಅದ್ಭುತವಾಗಿದೆ. ಆದರೆ ಅದರಲ್ಲಿ ಒಂದು ರೌಂಡನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ. ಈ ಒಂದು ರೌಂಡಲ್ಲಿ ನಾವು 10 ತಂಡಗಳಿಗೆ ಕೇಳಿದಂತಹ 10 ಪ್ರಶ್ನೆಗಳು, ಒಟ್ಟಾರೆ 100 ಪ್ರಶ್ನೆಗಳು. ಬಹಳ ಅದ್ಭುತವಾದಂತಹ ವಿಷಯ. ಒಂದೇ ವಿಡಿಯೋದಲ್ಲಿ ನಾವು 100 ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ. ಇದನ್ನು ಅತ್ಯಂತ ಉತ್ತಮವಾಗಿ ಕಲಿತುಕೊಂಡಿದ್ದೆ ಆದರೆ ಖಂಡಿತ ನಮಗೆ ಒಂದಂಕದ್ದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಬಹು ಆಯ್ಕೆ, ಹೀಗೆ ಬೇರೆಬೇರೆಯ ರೀತಿಯ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಆರಂಭಿಸೋಣ. ಇತಿಹಾಸ ರಸಪ್ರಶ್ನೆ, ಪ್ರಾಚೀನ ಭಾರತ, ಬಂಪರ್ ಸುತ್ತು, 10 ಪ್ರಶ್ನೆ, 100 ಅಂಕ. ಈಗ ಮೊದಲನೆಯ ಪ್ರಶ್ನೆ ಬಂತು. ಆರಂಭದಲ್ಲಿ ಎಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ, ನೀವು ಉತ್ತರವನ್ನು ಗೆಸ್ ಮಾಡ್ತಾ ಇರಿ. ಉತ್ಖನನ ಎಂದರೆ, ಇಲ್ಲಿ ಪ್ರಶ್ನೆಗಳೆಲ್ಲ ಶಾರ್ಟ್ ಫಾರ್ಮಲ್ಲಿರುತ್ತೆ. ಉತ್ಖನನ ಎಂದರೆ ಏನು ಈ ಥರ ಇರಲ್ಲ. ಉತ್ಖನನ ಎಂದರೆ ತಕ್ಷಣ ನೀವು ಉತ್ತರ ಹೇಳಲಿಕ್ಕೆ ಪ್ರಯತ್ನಿಸಬೇಕು. ಎರಡನೆಯ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಎಂದರೆ. ಪ್ರಶ್ನೆ 3, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆಯಾದ ವರ್ಷ. ನಾಲ್ಕನೆಯ ಪ್ರಶ್ನೆ, ಬುದ್ಧ ಜನಿಸಿದ ಸ್ಥಳ. ಪ್ರಶ್ನೆ 5, ಮುದ್ರಾ ರಾಕ್ಷಸ ನಾಟಕ ಬರೆದವರು. ಪ್ರಶ್ನೆ 6, ಕಾನಿಷ್ಕನ ರಾಜಧಾನಿ. ಪ್ರಶ್ನೆ 7, ಗುಪ್ತ ಸಂತತಿಯ ಸ್ಥಾಪಕ. ಪ್ರಶ್ನೆ 8, ಕುಡುವಲೈ ಎಂದರೆ. ಪ್ರಶ್ನೆ 9, ಗಂಗರ ಪ್ರಸಿದ್ಧ ದೊರೆ. ಪ್ರಶ್ನೆ 10, ರಾಷ್ಟ್ರಕೂಟರ ರಾಜಲಾಂಛನ. 10 ಪ್ರಶ್ನೆಗಳು ಬಂದಿದೆ ಪ್ರಾಚೀನ ಭಾರತದಿಂದ. ಬಹುಶಃ ನೀವು ಉತ್ತರಗಳನ್ನು ಹೇಳ್ತಾ ಇದ್ದೀರಿ ಅನ್ಕೋತೀನಿ. ಉತ್ಖನನ ಎಂದರೆ ಸರಿಯಾಗಿದೆ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ. ಪ್ಯಾಲಿಯೋಲಿಥಿಕ್ ಎಂದರೆ, ಪ್ಯಾಲಿಯೋ ಎಂದರೆ ಹಳೆ, ಲಿಥಿಕ್ ಎಂದರೆ ಶಿಲೆ, ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆಯಾದ ವರ್ಷ 1861. ಬುದ್ಧ ಜನಿಸಿದ ಸ್ಥಳ, ಬುದ್ಧ ಜನಿಸಿದ್ದು ನೇಪಾಳದ ಲುಂಬಿನಿ ವನದಲ್ಲಿ. ಮುದ್ರಾ ರಾಕ್ಷಸ ನಾಟಕವನ್ನು ಬರೆದವರು ವಿಶಾಖದತ್ತ. ಕಾನಿಷ್ಕನ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ. ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಕುಡುವಲೈ ಎಂದರೆ ಅದೃಷ್ಟದ ಆಯ್ಕೆ. ಗಂಗರ ಪ್ರಸಿದ್ಧರೆ ದುರ್ವಿನೀತ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ಅಲ್ಲಿಗೆ ಮೊದಲನೆಯ ಒಂದು ತಂಡಕ್ಕೆ ಕೇಳಿದ 10 ಪ್ರಶ್ನೆಗಳು. ನೀವೆಷ್ಟು ಉತ್ತರವನ್ನು ಕೊಟ್ಟಿದ್ದೀರಿ ನೋಡ್ಕೊಳ್ಳಿ. 10ಕ್ಕೆ 10 ಉತ್ತರವನ್ನು ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದೀರಿ ಅಂತ ಅರ್ಥ. ಎರಡನೆಯ ಒಂದು ತಂಡಕ್ಕೆ ಕೇಳಿದ ಪ್ರಶ್ನೆಯ ಕಡೆಗೆ ಬರೋಣ. ಮೊದಲನೆಯ ಪ್ರಶ್ನೆ, ಪ್ಲೀನಿಯ ಕೃತಿ ಯಾವುದು ಅಂತ. ನೀವು ಕೂಡ ಉತ್ತರವನ್ನು ಗೆಸ್ ಮಾಡ್ತಾ ಇರಿ. ಉತ್ತರ ಭಾರತದಲ್ಲಿ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅನ್ನೋದು ಎರಡನೇ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಸ್ನಾನಗ್ರಹ ಎಲ್ಲಿ ಪತ್ತೆಯಾಯಿತು? ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಬುದ್ಧನ ಮೂಲ ಹೆಸರೇನು? ಮೌರ್ಯರ ಶ್ರೇಷ್ಠ ದೊರೆ ಯಾರು? ಮುಂದಿನ ಪ್ರಶ್ನೆ, ಕಾನಿಷ್ಕನನ್ನ ಸೋಲಿಸಿದ ಚೀನಾ ಸೇನಾನಿ ಯಾರು? ವಿಕ್ರಮಾದಿತ್ಯ ಇದು ಯಾರ ಬಿರುದು? ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ನಿರ್ಮಿಸಿದವರು ಯಾರು? ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅನ್ನೋದು ಮುಂದಿನ ಒಂದು ಪ್ರಶ್ನೆ. ಇದು ಎರಡನೇ ತಂಡಕ್ಕೆ ಕೇಳಿದ 10 ಪ್ರಶ್ನೆಗಳು. ನೀವು ಕೂಡ ಉತ್ತರವನ್ನು ಹೇಳ್ತಾ ಇದ್ದೀರಿ ಅಲ್ವಾ? ನಿಮಗೆ ಈ ಕ್ವಿಜ್ ನಡೀತಾ ಇದೆ ಅಂದ್ಕೊಂಡು ಉತ್ತರವನ್ನು ಹೇಳಿ, ಖಂಡಿತ ನಿಮಗೆ ಇದು ಹೆಲ್ಪ್ ಆಗೇ ಆಗತ್ತೆ. ಪ್ಲೀನಿಯ ಕೃತಿ, ನ್ಯಾಚುರಲ್ ಹಿಸ್ಟೋರಿಯಾ. ಉತ್ತರ ಭಾರತದಲ್ಲಿ ಮಾನವ ಮೊದಲು ಬಳಸಿದ ಲೋಹ ತಾಮ್ರ. ಸಿಂಧೂ ನಾಗರಿಕತೆಯ ಸ್ನಾನಗ್ರಹ ಪತ್ತೆಯಾಗಿದ್ದು ಮೊಹೆಂಜೊದಾರೋದಲ್ಲಿ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಕುಲಪತಿ. ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಮೌರ್ಯರ ಶ್ರೇಷ್ಠ ದೊರೆ ಅಶೋಕ. ಕಾನಿಷ್ಕನನ್ನ ಸೋಲಿಸಿದ ಚೀನಾ ಸೇನಾನಿ ಪಾಂಚವ್. ವಿಕ್ರಮಾದಿತ್ಯ ಇದು ಎರಡನೇ ವಿಕ್ರಮಾದಿತ್ಯನ ಎರಡನೇ ಚಂದ್ರಗುಪ್ತನ ಬಿರುದು. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವನು ರಾಜ ರಾಜ ಚೋಳ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಕಲ್ಯಾಣ. ಕಲ್ಯಾಣದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ. ನಂತರದ ಚಾಲುಕ್ಯರು ಅಂದರೆ ಕಲ್ಯಾಣದ ಚಾಲುಕ್ಯರು, ಅವರ ಮೊದಲ ರಾಜಧಾನಿ ಮಾನ್ಯಖೇಟ. ರಾಷ್ಟ್ರಕೂಟರನ್ನು ಸೋಲಿಸಿ ಆರಂಭದಲ್ಲಿ ಮಾನ್ಯಖೇಟವನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಇದು ಎರಡನೆಯ ಒಂದು ತಂಡಕ್ಕೆ ಕೇಳಿದಂತಹ ಪ್ರಶ್ನೆ. ಈಗ ನಾವು ಮೂರನೆಯ ಒಂದು ತಂಡಕ್ಕೆ ಕೇಳಿದ ಪ್ರಶ್ನೆಗಳ ಕಡೆಗೆ ಬರೋಣ. ಬುದ್ಧ ಚರಿತ ಬರೆದವರು. ಮೊಹೆಂಜೊದಾರೋ ಪದದ ಅರ್ಥ.
ಕ್ಷೇತ್ರ ಎಂದರೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾದ ಸ್ಥಳ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಕುಶಾನರ ಮೂಲ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ವರಿಯಂ ಎಂದರೆ ಐಹೊಳೆ ಶಾಸನ ರಚಿಸಿದವರು, ರಾಷ್ಟ್ರಕೂಟರ ಮೊದಲ ದೊರೆ. ಇದಾಗಿತ್ತು ಮೂರನೇ ತಂಡಕ್ಕೆ ಕೇಳಿದ ಪ್ರಶ್ನೆ. ನೀವು ಕೂಡ ಉತ್ತರವನ್ನು ಹೇಳ್ತಾ ಇದ್ದೀರಲ್ವಾ? ಬುದ್ಧ ಚರಿತವನ್ನು ಬರೆದವನು ಅಶ್ವಘೋಷ. ಮೊಹೆಂಜೊದಾರೊ ಪದದ ಅರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಸಿದ್ಧಾರ್ಥನಿಗೆ ಜ್ಞಾನೋದಯವಾದ ಸ್ಥಳ ಗಯಾ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಕುಶಾನರ ಮೂಲ ಚೀನಾ. ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಧನ್ವಂತ್ರಿ. ವರಿಯಂ ಎಂದರೆ ಸಮಿತಿ. ಐಹೊಳೆ ಶಾಸನ ರವಿಕೀರ್ತಿ. ರಾಷ್ಟ್ರಕೂಟರ ಮೊದಲ ದೊರೆ ದಂತಿ ದುರ್ಗ. ಇದಾಗಿತ್ತು 10 ಪ್ರಶ್ನೆಗಳ ಈ ಗುಂಪು. ಈ ಗುಂಪಿನಲ್ಲಿ ನೀವೆಷ್ಟು ಉತ್ತರ ಕೊಟ್ಟಿದ್ದೀರೋ ಅಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ನಾಲ್ಕನೆಯ ತಂಡಕ್ಕೆ ಕೇಳಿದ ಪ್ರಶ್ನೆ. ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಯಿತು? ವೇದ ಎಂದರೆ ವರ್ಧಮಾನ ಜನಿಸಿದ ಸ್ಥಳ, ಮೌರ್ಯರ ಲಾಂಛನ, ಕುಶಾನರ ಮೊದಲ ದೊರೆ, ಗುಪ್ತಶಕೆ ಆರಂಭವಾದ ವರ್ಷ, ಸಂಘಂ ಎಂದರೆ. ಮುಂದಿನ ಒಂದು ಪ್ರಶ್ನೆ. ಹರ್ಷಚರಿತವನ್ನು ಬರೆದವರು ಯಾರು? ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗ ಯಾರು? ಕಲ್ಯಾಣದ ಚಾಲುಕ್ಯರ ಸ್ಥಾಪಕ ಯಾರು? ಇದು ನಾಲ್ಕನೇ ತಂಡಕ್ಕೆ ಕೇಳಿದ ಪ್ರಶ್ನೆ. ನೀವು ಉತ್ತರ ಹೇಳ್ತಾ ಇದ್ದೀರಲ್ವಾ? ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಪತ್ತೆಯಾಗಿದ್ದು ಲೋಥಾಲ್. ವೇದ ಎಂದರೆ ಜ್ಞಾನ. ವರ್ಧಮಾನ ಜನಿಸಿದ ಸ್ಥಳ ವೈಶಾಲಿಯ ಕುಂದಗ್ರಾಮ. ಮೌರ್ಯರ ಲಾಂಛನ ಧರ್ಮಚಕ್ರ. ಕುಶಾನರ ಮೊದಲ ದೊರೆ ಕುಜುಲ ಕ್ಯಾಡ್ಪೈಸಸ್ ಅಥವಾ 1ನೇ ಕ್ಯಾಡ್ಪೈಸಸ್. ಗುಪ್ತಶಕೆ ಸಾಮಾನ್ಯ ಶಕ 320. ಸಂಘಂ ಎಂದರೆ ತಮಿಳು ಸಾಹಿತ್ಯ ಸಂಘ. ಹರ್ಷಚರಿತ ಬರೆದವರು ಯಾರು? ಬಾಣಭಟ್ಟ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗ ಸುಲೇಮಾನ್. ಕಲ್ಯಾಣದ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ್ಪ. ಇದು ನಾಲ್ಕನೆಯ ಒಂದು ಗುಂಪಿಗೆ ಕೇಳಿದ ಪ್ರಶ್ನೆ. 10 ಪ್ರಶ್ನೆಗಳು, ಉತ್ತರಗಳು. ನೀವೆಷ್ಟು ಹೇಳಿದಿರಿ? 10ಕ್ಕೆ 10 ಹೇಳಿದರೆ ಅತ್ಯುತ್ತಮ, 9 ಉತ್ತಮ, 8 ಮಧ್ಯಮ. ಅದಕ್ಕಿಂತ ಕಡಿಮೆ ಉತ್ತರವನ್ನು ಹೇಳಿದರೆ ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋದು ಹೇಳ್ತಾ ಇರೋದು. ಮುಂದಿನ ಒಂದು ತಂಡಕ್ಕೆ ಕೇಳಿದ ಪ್ರಶ್ನೆ. 5ನೆಯ ಗುಂಪು. ದಕ್ಷಿಣ ಭಾರತದ ಮಾನವ ಬಳಸಿದ ಮೊದಲ ಲೋಹ. ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ. ಮೊದಲ ವೇದ. ಮಹಾವೀರ ನಿರ್ವಾಣವಾದ ಸ್ಥಳ. ಕಳಿಂಗ ಯುದ್ಧವನ್ನು ವರ್ಣಿಸುವ ಶಾಸನ. ಕಾನಿಷ್ಕ ಬೌದ್ಧ ಧರ್ಮ ಸೇರಲು ಪ್ರಭಾವ ಬೀರಿದವರು ಯಾರು? ಕಾವ್ಯ ಮೀಮಾಂಸೆ ಬರೆದವರು ಯಾರು? ಕನೋಜ್ ಸಮ್ಮೇಳನದ ಅಧ್ಯಕ್ಷರು ಯಾರು? ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ರನ್ನನಿಗೆ ಆಶ್ರಯ ನೀಡಿದವರು ಯಾರು? ಇದಾಗಿತ್ತು 5ನೆಯ ಗುಂಪಿಗೆ ಕೇಳಿದ 10 ಪ್ರಶ್ನೆಗಳು. ದಕ್ಷಿಣ ಭಾರತದ ಮಾನವ ಯಾವ ಲೋಹವನ್ನು ಬಳಸ್ತಾನೆ? ಕಬ್ಬಿಣವನ್ನು ಮೊದಲು ಬಳಸ್ತಾನೆ. ಉತ್ತರದವರು ತಾಮ್ರ, ದಕ್ಷಿಣದವರು ಕಬ್ಬಿಣ. ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ ಮಾತೃದೇವತೆ. ಮೊದಲ ವೇದ ಋಗ್ವೇದ. ಮಹಾವೀರ ನಿರ್ವಾಣವಾದ ಸ್ಥಳ. ಮಹಾವೀರ ನಿರ್ವಾಣ ಹೊಂದಿದಂತಹ ಸ್ಥಳ ಬಿಹಾರದ ಪಾವಾದಲ್ಲಿ ನಿರ್ವಾಣವನ್ನು ಹೊಂದುತ್ತಾನೆ. ಕಳಿಂಗ ಯುದ್ಧವನ್ನು ವರ್ಣಿಸುವ ಶಾಸನ 13ನೇ ಬಂಡೆಗಲ್ಲಿನ ಶಾಸನ. ಕಾನಿಷ್ಕ ಬೌದ್ಧ ಧರ್ಮ ಸೇರಲು ಪ್ರಭಾವ ಬೀರಿದವರು ಯಾರು? ಅಶ್ವಘೋಷ. ಕಾವ್ಯ ಮೀಮಾಂಸೆಯನ್ನು ಬರೆದವರು ಯಾರು? ರಾಜಶೇಖರ. ಕನೋಜ್ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಹುಯೆನ್ ಸಾಂಗ್. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಅಮೋಘವರ್ಷ ನೃಪತುಂಗ. ರನ್ನನಿಗೆ ಆಶ್ರಯ ನೀಡಿದವರು ಯಾರು? ಸತ್ಯಾಶ್ರಯ. ಇದಾಗಿತ್ತು 5ನೇ ತಂಡಕ್ಕೆ ಕೇಳಿದ 10 ಪ್ರಶ್ನೆಗಳು. ಕನಿಷ್ಠ 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ನೀವು ಒಳ್ಳೆ ಹಾದಿಯಲ್ಲಿದ್ದೀರಿ ಅಂತರ್ಥ. ಇನ್ನೂ ಅರ್ಧ ದಾರಿ ಕ್ರಮಿಸಬೇಕು ಅಷ್ಟೇ. 6ನೆಯ ತಂಡಕ್ಕೆ ಕೇಳಿದ ಪ್ರಶ್ನೆ. ಆರ್ಯರ ಮುಖ್ಯ ಕಸುಬು. ಬುದ್ಧ ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ. ಚಂದ್ರಗುಪ್ತ ಮೌರ್ಯನಿಂದ ಸೋತ ನಂದ ದೊರೆ. ಅಮರಕೋಶ ಬರೆದವರು ಯಾರು? ಕದಂಬರ ಸ್ಥಾಪಕ ಯಾರು? ಪಂಪನಿಗೆ ಆಶ್ರಯ ನೀಡಿದವರು ಯಾರು? 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು? ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಹುಯೆನ್ ಸಾಂಗನ ಕೃತಿ ಯಾವುದು? ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು? ಇದಾಗಿತ್ತು 10 ಪ್ರಶ್ನೆಗಳು. ಏನಿದೆ ಉತ್ತರ? 6ರ ಮುಖ್ಯ ಕಸುಬು ಯಾವುದು? ಕೃಷಿ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ನೀಡಿದ್ದೆಲ್ಲಿ? ಸಾರಾನಾಥದ ಜಿಂಕೆವನದಲ್ಲಿ. ಚಂದ್ರಗುಪ್ತ ಮೌರ್ಯನಿಂದ ಸೋತ ನಂದ ದೊರೆ ಯಾರು? ಧನಾನಂದ. ಅಮರಕೋಶ ಅಮರಸಿಂಹ. ಕದಂಬರ ಸ್ಥಾಪಕ ಮಯೂರವರ್ಮ. ಪಂಪನಿಗೆ ಆಶ್ರಯ ನೀಡಿದವರು ಸಾಮಂತ ಇಮ್ಮಡಿ ಅರಿಕೇಸರಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಹಣ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜಮಾರ್ಗ. ಹುಯೆನ್ ಸಾಂಗನ ಕೃತಿ ಸಿಯುಕಿ. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಇಳಯ್ಯಾನ್ ಚೋಳ. ಇದಾಗಿತ್ತು 6ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆಗಳು. 10 ಪ್ರಶ್ನೆಗಳು. ಇಲ್ಲಿಗೆ 60 ಪ್ರಶ್ನೆಗಳನ್ನು ನಾವು ನೋಡಿದೀವಿ. 7ನೆಯ ತಂಡಕ್ಕೆ ಕೇಳಿದ ಪ್ರಶ್ನೆಗಳ ಕಡೆಗೆ ಬರೋಣ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು?
ಮುಂದುವರೆದು ಮೆಸೋಲಿಥಿಕ್ ಎಂದರೆ ಏನು? ಸಿಂಧೂ ಜನರ ಎರಡು ಆಮದುಗಳು ಯಾವ್ಯಾವುದು? ಯಾವ ಶಬ್ದದಿಂದ ವೇದ ಪದ ಪಡೆಯಲಾಗಿದೆ? 23ನೇ ತೀರ್ಥಂಕರ ಯಾರು? ಚಂದ್ರಗುಪ್ತ ಮೌರ್ಯನಿಂದ ಸೋತ ಗ್ರೀಕ್ ದೊರೆ ಯಾರು? ಬೃಹತ್ ಸಂಹಿತೆ ಬರೆದವರು ಯಾರು? ಸಂಗಮ್ ಕಾಲದ ಒಂದು ಕೃತಿಯನ್ನು ಹೆಸರಿಸಬೇಕು. ಐಹೊಳೆ ಶಾಸನ ರಚಿಸಿದವರು ಯಾರು? ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅನ್ನೋ ಪ್ರಶ್ನೆ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ವಿಷ್ಣು ಪುರಾಣ ಹೇಳುತ್ತೆ, ಉತ್ತರಮ್ಯತ್ ಸಮುದ್ರಸ್ಯ ಹಿಮಾದೃಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮಾಹ ಭಾರತೀಯತ್ರ ಸಂತತಿ ಅಂತ. ಅಲ್ಲಿಗೆ ಹಿಮಾದ್ರಿಯಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕೆ ಇರುವಂತಹ ದೇಶವೇ ಭಾರತ. ಮೆಸೋಲಿಥಿಕ್ ಅಂದರೆ, ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಮೆಸೋಲಿಥಿಕ್ ಎಂದರೆ ಮಧ್ಯ ಶಿಲಾಯುಗ. ಸಿಂಧುವಿನ ಎರಡು ಆಮದುಗಳು ತಾಮ್ರ ಮತ್ತು ತವರ. ಯಾವ ಶಬ್ದದಿಂದ ವೇದ ಪದ ಪಡೆಯಲಾಗಿದೆ? ವಿದ್ನಿಂದ ಪಡೆಯಲಾಗಿದೆ. 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಚಂದ್ರಗುಪ್ತ ಮೌರ್ಯನಿಂದ ಸೋತ ಗ್ರೀಕ್ ದೊರೆ ಸೆಲ್ಯೂಕಸ್. ಬೃಹತ್ ಸಂಹಿತೆಯನ್ನು ಬರೆದವರು ವರಾಹಮಿಹಿರ. ಸಂಗಮ್ ಕಾಲದ ಒಂದು ಕೃತಿ ಯಾವುದು? ಶಿಲಪ್ಪಾಧಿಗಾರಂ ತಿರುಕ್ಕುರುಳ್ ಮಣಿಮೇಗಲೈ, ಯಾವುದಾದರೂ ಆಗತ್ತೆ. ಐಹೊಳೆ ಶಾಸನ ರಚಿಸಿದವರು ಯಾರು? ರವಿಕೀರ್ತಿ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? ಒಂದನೇ ಕೃಷ್ಣ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸುತ್ತಾನೆ. ಇದಾಗಿತ್ತು 7ನೇ ತಂಡಕ್ಕೆ ಕೇಳಿದ 10 ಪ್ರಶ್ನೆಗಳು. ಈಗ 8ನೇ ತಂಡಕ್ಕೆ ಕೇಳಿದ 10 ಪ್ರಶ್ನೆಗಳ ಕಡೆಗೆ ಬರೋಣ. ಪ್ರಾಚೀನ ಭಾರತದ ಎರಡು ಹೆಸರೇನು? ಸಿಂಧು ಜನರ ಎರಡು ರಫ್ತುಗಳು ಯಾವ್ಯಾವುದು? ವೇದಗಳ ಕಾಲದ ಎರಡು ಮಹಿಳಾ ವಿದ್ವಾಂಸರು ಯಾರ್ಯಾರು? ಬೌದ್ಧ ಧರ್ಮದ ಎರಡು ಪಂಗಡಗಳು ಯಾವ್ಯಾವುದು? 3ನೇ ಬೌದ್ಧ ಸಮ್ಮೇಳನ ಯಾವಾಗ ನಡೆಯಿತು? ನಡೆದಂಥ ಸ್ಥಳ ಯಾವುದು? ಮುಂದುವರೆದು ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡುಬಂದಿದೆ? ವಿಜಯ ಭಟ್ಟಾರಿಕೆಯ ಕೃತಿ ಯಾವುದು? ಕನ್ನಡದ ಆದಿ ಕವಿ ಯಾರು? ವಿಕ್ರಮಶಕ ಆರಂಭಿಸಿದವರು ಯಾರು? ಹಾಗೂ ಮುಂದುವರೆದು ನಿಯೋಲಿಥಿಕ್ ಎಂದರೆ ಏನರ್ಥ ಅಂತ. ಪ್ರಾಚೀನ ಭಾರತದ ಎರಡು ಹೆಸರುಗಳು ಯಾವ್ಯಾವುದು? ಭಾರತಕ್ಕೆ ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಇಂಡಿಯಾ, ಹಿಂದೂಸ್ತಾನ, ಹೀಗೆ ಬೇರೆ ಬೇರೆ ಹೆಸರುಗಳಿದ್ದವು. ಸಿಂಧು ಜನರ ಎರಡು ರಫ್ತುಗಳು ಚಿನ್ನ, ಮುತ್ತು, ಅಮೂಲ್ಯವಾದಂತಹ ಹರಳು, ಇವೆಲ್ಲವನ್ನ ಏನ್ ಮಾಡ್ತಾ ಇದ್ರು? ರಫ್ತು ಮಾಡ್ತಾ ಇದ್ರು ಸಿಂಧು ಜನರು. ಮುತ್ತು, ದಂತ, ಚಿನ್ನ, ಇವುಗಳನ್ನ ರಫ್ತು ಮಾಡ್ತಾ ಇದ್ರು. ವೇದಗಳ ಕಾಲದ ಮಹಿಳಾ ವಿದ್ವಾಂಸರು ಘೋಷ, ಅಪಾಲ, ಗಾರ್ಗಿ, ಮೈತ್ರೇಯಿ, ವಿಶ್ವವರ, ಲೋಪಮುದ್ರ, ಶಾಶ್ವತಿ, ಯಾವುದಾದ್ರು ಎರಡು ಹೆಸರು. ಬೌದ್ಧ ಧರ್ಮದ ಎರಡು ಪಂಗಡಗಳು ಹೀನಾಯಾನ ಮತ್ತು ಮಹಾಯಾನ. 3ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ, ಸಾಮಾನ್ಯ ಶಕ 250ರಲ್ಲಿ ಅಶೋಕನಿಂದ. ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡು ಬಂದಿರುವುದು? ಮೆಹ್ರೌಲಿಯಲ್ಲಿ. ವಿಜಯ ಭಟ್ಟಾರಿಕೆಯ ಕೃತಿ ಕೌಮುದಿ ಮಹೋತ್ಸವ. ಕನ್ನಡದ ಆದಿಕವಿ ಪಂಪ. ವಿಕ್ರಮಶಕ ಆರಂಭಿಸಿದವರು 6ನೇ ವಿಕ್ರಮಾದಿತ್ಯ 1076ರಲ್ಲಿ. ನಿಯೋಲಿಥಿಕ್ ಎಂದರೆ ನವಶಿಲಾಯುಗ. ನಿಯೋ ಎಂದರೆ ನ್ಯೂ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಎಂದರೆ ನವಶಿಲಾಯುಗ. ಇದಾಗಿತ್ತು 8ನೇ ತಂಡಕ್ಕೆ ಕೇಳಿದಂಥ ಪ್ರಶ್ನೆ. 9ನೇ ತಂಡಕ್ಕೆ ಕೇಳಿದ ಪ್ರಶ್ನೆಗಳನ್ನು ನೋಡೋಣ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಹಳೆ ಶಿಲಾಯುಗದ ಎರಡು ತಾಣಗಳು. ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಒಂದು ನಗರ. ಎರಡು ವರ್ಣಗಳು, ತ್ರಿಪಿಟಕಗಳು ಯಾವ್ಯಾವುದು? ಭಾರತದ ರಾಷ್ಟ್ರ ಲಾಂಛನ ಯಾವುದು? ಗೋಕೋಕಿ ಬರೆದವರು ಯಾರು? ಕನ್ನಡದ ಮೊದಲ ಶಾಸನ ಯಾವುದು? ಪಂಪನ ಒಂದು ಕೃತಿ ಯಾವುದು? ಚಾಲುಕ್ಯಮಣಿ, ಮಾಂಡಲೀಕ ಚೂಡಾಮಣಿ ಅಂದರೆ ಯಾರು? ಕವಿರಾಜ ಮಾರ್ಗ ಏನು ಹೇಳುತ್ತೆ? ಕಾವೇರಿಯಿಂದ ಗೋದಾವರಿವರೆಗಿರುವಂತಹ ನಾಡೇ ಕನ್ನಡ ನಾಡು. ಹಳೆ ಶಿಲಾಯುಗದ ಎರಡು ತಾಣಗಳು ಯಾವ್ಯಾವುದು? ಕರ್ನೂಲ್ ಮತ್ತು ತಿರುನೆಲ್ವೇಲಿ, ಇವು ಎರಡು ಪ್ರಮುಖವಾದ ತಾಣಗಳು. ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಒಂದು ನಗರ. ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕಾಲಿಬಂಗಾನ್, ಧೂಲ್ವಿರ, ಎಷ್ಟೆಲ್ಲ ಹೇಳ್ಬೋದು. ಎರಡು ವರ್ಣಗಳು ಯಾವ್ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ತ್ರಿಪಿಟಕಗಳು ಯಾವ್ಯಾವುದು? ಸುತ್ತ ಪಿಟಕ, ವಿನಯ ಪಿಟಕ, ಅಭಿದಮ್ಮ ಪಿಟಕ. ಭಾರತ ರಾಷ್ಟ್ರಾಂಜನ ಸಾರಾನಾಥ ಸ್ತಂಭದ ಶಿರೋಭಾಗ. ಗೋಕೋಕಿ ಬರೆದವರು ಪಾಹಿಯಾನ್. ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಪಂಪನ ಒಂದು ಕೃತಿ ಆದಿಪುರಾಣ. ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ ಅಂದರೆ ಯಾರು? ಹೊಯ್ಸಳ ಅರಸು ವಿಷ್ಣುವರ್ಧನ. ಇದಾಗಿತ್ತು 9ನೇ ತಂಡಕ್ಕೆ ಕೇಳಿದ ಪ್ರಶ್ನೆ. 90 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದೀವಿ. ಕೊನೆಯ ಒಂದು ತಂಡಕ್ಕೆ ಕೇಳಿದ ಪ್ರಶ್ನೆಗಳ ಕಡೆಗೆ ಬರೋಣ. ಭಾರತದ ಒಂದು ವಿಶ್ವ ಪರಂಪರಾ ತಾಣ. ಸಿಂಧು ನಾಗರಿಕತೆಯ ಅವನತಿಗೆ ಒಂದು ಕಾರಣ. ವೇದಿಕ ಕಾಲದ ಎರಡು ಆಶ್ರಮ. ವರ್ಧಮಾನ ತ್ರಿರತ್ನಗಳು ಯಾವ್ಯಾವುದು? ಮುಂದುವರೆದು ಶಾತವಾಹನರ ರಾಜಧಾನಿ ಆರ್ಯಭಟೀಯ ಬರೆದವರು. ಐಹೊಳೆಯಲ್ಲಿರುವ ಒಂದು ದೇವಾಲಯ. ಪೊನ್ನನಿಗೆ ಆಶ್ರಯ ನೀಡಿದವರು. ಸಂಸ್ಕೃತದ ವಿಶ್ವಕೋಶ. ನಕ್ಷತ್ರಾಕಾರದ ತಳವಿನ್ಯಾಸ ಯಾರ ಕಾಲದ್ದು? ಭಾರತದ ಒಂದು ವಿಶ್ವ ಪರಂಪರಾ ತಾಣ. ತಾಜ್ಮಹಲ್, ಹಂಪಿ, ಅಜಂತಾ, ಎಲ್ಲೋರಾ, ಪಟ್ಟದಕಲ್ಲು. ಸಿಂಧು ನಾಗರಿಕತೆಯ ಅವನತಿಗೆ ಆರ್ಯರ ಆಕ್ರಮಣ, ಪ್ರವಾಹ, ಭೂಕಂಪ, ಪರಿಸರ ಅಸಮತೋಲನ. ವೇದಿಕ ಕಾಲದ ಎರಡು ಆಶ್ರಮಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ತ್ರಿರತ್ನಗಳು ಸಮ್ಯಕ್ ಜ್ಞಾನ, ನಂಬಿಕೆ, ನಡತೆ. ಶಾತವಾಹನ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾಣ. ಆರ್ಯಭಟೀಯವನ್ನು ಬರೆದವರು ಆರ್ಯಭಟ. ಕೈಹೊಳೆದಿರುವ ಒಂದು ದೇವಾಲಯ.
ದುರ್ಗಾ ದೇವಾಲಯ ಇದೆ, ಲಾಡ್ಖಾನ್ ದೇವಾಲಯ ಇದೆ, ಮೇಗುತಿ ದೇವಾಲಯ ಇದೆ. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? ಪೊನ್ನನಿಗೆ ಆಶ್ರಯ ನೀಡಿದವನು ಮೂರನೆಯ ಕೃಷ್ಣ. ಸಂಸ್ಕೃತದ ವಿಶ್ವಕೋಶ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ. ನಕ್ಷತ್ರ ಆಕಾರದ ತಳವಿನ್ಯಾಸ ಯಾರ ಕಾಲದ್ದು ಅಂತ ಕೇಳಿದರೆ ಅದು ಹೊಯ್ಸಳರ ಕಾಲದ್ದು. ಹೀಗೆ ನಾವು 10 ಗುಂಪುಗಳಾಗಿ 10 ತಂಡಗಳಿಗೆ ಕೇಳಿದ 100 ಪ್ರಶ್ನೆಗಳನ್ನು ನೋಡಿದ್ದೀವಿ, ಉತ್ತರವನ್ನು ಕೂಡ ನೋಡಿದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಕಲ್ತುಕೊಳ್ಳಿ ಮತ್ತು ಪರೀಕ್ಷೆಯ ಯಶಸ್ಸಿಗೆ ಇದನ್ನು ಆಧಾರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು.